ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಕ್ಕಳಿಗೆ, 1 ವರ್ಷದ ಮೇಲಿನ ಪಟ್ಟಿರೋಂಥ ಮಕ್ಕಳಿಗೆ ಬೇಗ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನಾನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು 1 ಕ್ಯಾರೆಟ್ ಅಥವಾ 1/2 ಕ್ಯಾರೆಟ್ನ ತುರ್ಕೊಳ್ಳಿ. ನೆಕ್ಸ್ಟು 1/4 ಭಾಗ ಈರುಳ್ಳಿ ಹಚ್ಚಿ ಸಾಕು, 1/2 ಎಲ್ಲ ಬೇಡ. ಯಾಕೆಂದರೆ ಮಕ್ಕಳಿಗೆ ತಿನ್ನೋವಾಗ ತುಂಬ ಇರಿಟೇಟ್ ಆಗಬಾರ್ದು, ಬಾಯಿಗೆ ಏನಾದರೂ ಸಿಗೋ ಥರ. ತುಂಬ ಸಣ್ಣದಾಗಿ 1/4 ಭಾಗ ಈರುಳ್ಳಿ ಹಚ್ಕೊಂಡ್ರೆ ಸಾಕು. ನೆಕ್ಸ್ಟು ಕರ್ವೇನ ಸೊಪ್ಪು, ನಾನು 2 ಕಡ್ಡಿ ತೊಗೊಂಡಿದ್ದೀನಿ. ಕರ್ವೇನ ಸೊಪ್ಪು ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಕಂಪಲ್ಸರಿ ಕರ್ವೇನ ಸೊಪ್ಪು ಹಾಕೇ ಹಾಕ್ತೀನಿ. ತುಂಬ ಅಂದರೆ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಕರ್ವೇನ ಸೊಪ್ಪು ಗಂಟ್ಲಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಾನು ಸಬಾಕ್ಷಿ ಸೊಪ್ಪು, ಸಬಸ್ಕೆ ಸೊಪ್ಪು ಅದು ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ಅದು ಜಸ್ಟ್ ಫ್ಲೇವರಿಗೆ ಮತ್ತು ಸ್ವಲ್ಪ ಸೊಪ್ಪು ಅಂಶ ಹಾಕಬೇಕು ಅಂತ ತೊಗೊಂಡಿದ್ದೀನಿ. ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಿಷ್ಟನ್ನು. ನೆಕ್ಸ್ಟ್ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ನಾನು ವಾಯ್ಸ್ ಎಲ್ಲ ಹಾಗಾಗಿದೆ ಮತ್ತು ಮೂಗೆಲ್ಲ ಸೌಂಡ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ನಾನು ಅಷ್ಟು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಅಜ್ವಾನ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಸೋಡಾ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಇಲ್ಲ, ತುಂಬ ಅಂದರೆ ತುಂಬ ಕಡಿಮೆ. ನೆಕ್ಸ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಗೋಧಿ ಹಸಿಟ್ಟು ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ 2 ದೋಸೆಗೆ ಆಗೋಷ್ಟು ಮಾಡ್ತಾ ಇದ್ದೀನಿ, ಹಾಗಾಗಿ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಅದು ಚಿಕ್ಕ ಸ್ಪೂನು, ದೊಡ್ಡ ಸ್ಪೂನು ಅಲ್ಲ. ಇವಾಗ 1 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಶಿನ ಹಾಕ್ಕೋತಾ ಇದ್ದೀನಿ, ಇದು ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಮಾಡುತ್ತೆ ಆ್ಯಂಟಿಬಯೋಟಿಕ್ ಅಂತ, ಕಂಪಲ್ಸರಿ ಅರಶಿನ ಹಾಕ್ಕೋತೀನಿ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ನೀರು ಹಾಕ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ತಿಲ್ಲ, ಫಸ್ಟು ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ಕ್ಲೀನಾಗಿ ನೆಕ್ಸ್ಟು ನೀರು ಹಾಕ್ಕೋತೀನಿ. ನೋಡ್ಬೋದು ನೀವು, ತರಕಾರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೋತೀನಿ, ದೋಸೆ ಹಿಟ್ಟಷ್ಟು ಅದ ಬರಬೇಕು, ಆ ಥರ ಬರೋ ಥರ ಹಾಕ್ಕೋತೀನಿ. ನೀರು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬೇಕಂದರೆ ಮತ್ತೆ ಹಾಕ್ಕೋತೀನಿ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ನೋಡ್ಬೋದು ನೀವು ಇವಾಗ ಯಾವ ಥರ ಆಗಿದೆ ಇಟ್ಟು. ತರಕಾರಿನೂ ಅಷ್ಟೇ, ಇಷ್ಟು ಸಣ್ಣದಾಗಿ ಈ ಥರ ಇದ್ದರೆ ಮಕ್ಕಳಿಗೆ ತಿನ್ನೋದಕ್ಕೆ ಸಾಕಾಯಿತು, ಇರಿಟೇಟ್ ಅಂತ ಅನ್ಸಲ್ಲ. ಇಲ್ಲಾಂದರೆ ದಪ್ಪ ದಪ್ಪ ತರಕಾರಿ ಇದ್ದರೆ ಅವಕ್ಕೆ ಚೀವ್ ಮಾಡೋವಾಗ ಕಷ್ಟ ಆಗುತ್ತೆ. ಇವಾಗ ನೆಕ್ಸ್ಟು ನಾನು ಹೆಂಚಿಗೆ ತುಪ್ಪ ಹಾಕ್ತಾ ಇದ್ದೀನಿ. ಮಕ್ಳಿಗೆ ಮಾಡ್ತಿರೋದ್ರಿಂದ ಯೂಶಲಿ ತುಪ್ಪನೇ ಹಾಕೋದು. ಹೆಂಚು ಚೆನ್ನಾಗಿ ಕಾದ್ಮೇಲೆ ಇವಾಗ ನಾನು ದೋಸೆ ಹಸಿಟ್ಟು ಹಾಕ್ತಾ ಇದ್ದೀನಿ, ಮಾಡ್ಕೊಂಡಿರೋಂಥ ದೋಸೆ ಇಟ್ಟು. ನೋಡ್ಬೋದು ನಾನು ಹೆಂಚಿಗೆ ಹಾಕಿದ ತಕ್ಷಣ ಅದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹೆಂಚು ಅಷ್ಟು ಕಾದಿರಬೇಕು, ಕಮ್ಮಿ ಉರಿಲಿ ಇಟ್ಕೊಂಡು ಹಾಕಿದ್ರೆ ಅದು ದೋಸೆ ಕಚ್ಕೊಳಲ್ಲ, ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಆಗೋದಿಲ್ಲ. ಹೆಂಚು ಚೆನ್ನಾಗಿ ಕಾದ್ಮೇಲೆ ದೋಸೆ ಹಿಟ್ಟು ಹಾಕಬೇಕು. ಇವಾಗ ನೆಕ್ಸ್ಟ್ ತುಪ್ಪ ಹಾಕ್ಕೋತಾ ಇದ್ದೀನಿ ಮೇಲೆ ಕೂಡ. ಮತ್ತು ಇದು ಬೇಯೋದು ಅಷ್ಟೇ, ತುಂಬ ಜೋರು ಉರಿಲಿ ಬೇಯಿಸಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು. ತುಂಬ ಜೋರು ಉರಿಲಿ ಇಟ್ಟರೆ ದೋಸೆ ಎದ್ದಾಳಲ್ಲ, ಬಟ್ ಸಿಯೋದು ಮಾತ್ರ ಸಿಯುತ್ತೆ. ನಾರ್ಮಲ್ ದೋಸೆ ಆದರೆ ಬಂದ್ಬಿಡುತ್ತೆ, ಬಟ್ ಗೋಧಿ ದೋಸೆ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಬರೋದಿಲ್ಲ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಈ ಥರ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಬಂದಿದೆ. ಈಗ ಇನ್ನೂ 1 ದೋಸೆ ಕೂಡ ಹಾಕ್ಕೋತೀನಿ. ನಾನು ಇದಕ್ಕೆ ಚೌಟು ಏನು ತೊಗೊಂಡು ಏನು ಹಾಕ್ಕೋತಾ ಇಲ್ಲ, ಮಾಡಿರೋದೇ ಸ್ವಲ್ಪ, ಹಾಗಾಗಿ ಅದೇ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ಬೋದು ನೀವು ಎಣ್ಣೆ ಹೆಂಚು ಎಷ್ಟು ಕಾದಿದೆ ಅಂದ್ಬಿಟ್ಟು, ಎಷ್ಟು ಹೊಗೆ ಬರ್ತಿದೆ. ಈ ಥರ ಫುಲ್ ತುಂಬ ಕಾದಾಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡ್ಬೋದು ಇವಾಗ ಹಾಕ್ತಿದ್ದಂಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಹೆಂಚು ಕಾದ್ಮೇಲೆ ಹಾಕ್ಕೊಂಡು ನೆಕ್ಸ್ಟ್ ಮೀಡಿಯಂ ಫ್ಲೇಮಿಗೆ ಕಡಿಮೆ ಮಾಡಿಬಿಡಬೇಕು.
ಇದು ನಾವು ಹಚ್ಚಿಟ್ಕೊಳ್ಳೋದು ಎಲ್ಲನೂ ಜಸ್ಟ್ ಇನ್ 10 ಮಿನಿಟ್ಸಲ್ಲಿ ದೋಸೆ ಹಾಕ್ಕೊಡ್ಬೋದು ಮಕ್ಕಳಿಗೆ. ಎಲ್ಲ ನಾವು ಹೊರ್ಗಡೆ ಹೋಗಿ ಬಂದಾಗ ಮಕ್ಕಳು ಏನು ಅಲ್ಲಿ ತಿಂದಿರೋದಿಲ್ಲ, ಆವಾಗ ಮಕ್ಕಳಿಗೆ ಏನ ಮನೇಲಿ ಮಾಡಬೇಕು ಅಂದಾಗ ಈ ಥರ ಮಾಡೋದ್ರಿಂದ ಬೇಗ ಆಗೋಗುತ್ತೆ. ಮನೇಲಿರೋ ಐಟಮ್ಸ್ ಎವ್ರಿ ಡೇ ಕರಿಬೇವಿದ್ದೇ ಇರುತ್ತೆ, ಮೆಣಸಿನ್ಕಾಯಿ ಹಾಕೋಗಿದ್ರೆ ಮೆಣಸಿನ್ಕಾಯಿ ಹಾಕಿ ಅದು ಇರುತ್ತೆ, ಈರುಳ್ಳಿ ಕಂಪಲ್ಸರಿ ಇರುತ್ತೆ, ಕೊತ್ತಂಬರಿ ಸೊಪ್ಪು ಇರುತ್ತೆ, ಕರಿಬೇವು ಇರುತ್ತೆ, ಇದೆಲ್ಲ ಮನೆಯಲ್ಲೇ ಇರೋಂಥದ್ದೇ ಐಟಮ್ಸು. ಹೋಗಿ ಇವತ್ತು ಅಂಗಡಿಯಿಂದ ತರಬೇಕು ಈಗಿಲ್ಲ ಮನೆಯಲ್ಲಿ ಅನ್ನೋಷ್ಟು ಇಲ್ಲ, ಯಾವಾಗೂ ಇರೋಂಥ ಐಟಮಲ್ಲೇ ಬೇಗ ಮಾಡಿಬಿಡೋ ಅಂಥ ತಿಂಡಿ ಮಕ್ಕಳಿಗೆ. ಇದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡ್ಬೋದು ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು. ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು, ಆವಾಗ ದಪ್ಪ ಬರೋದ್ರಿಂದ ಗೋಧಿ ಹಸಿಟ್ಟಿನ ದೋಸೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಗೋಧಿ ದೋಸೆ. 1 ವರ್ಷ ಮೇಟ್ಪಟ್ಟಂಥ ಮಕ್ಕಳಿಗೆ ಮಾಡಿಕೊಡೋ ಅಂಥ ತಿಂಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೋಧಿಯಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ಡೈಜೆಷನ್ ಪ್ರಾಬ್ಲಮ್ ಅಂತ ಆಗ್ಬೋದು, ಆ ಥರದ್ದು ಏನೂ ಆಗೋದಿಲ್ಲ ಮಕ್ಕಳಿಗೆ. ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ತುಂಬ ಗಟ್ಟಿ ಬರ್ತಾರೆ ಮಕ್ಕಳು ಅಂತಲೂ ಕೂಡ ಹೇಳ್ತಾರೆ ಗೋಧಿ ತಿನ್ನೋದ್ರಿಂದ. ಹಾಗಾಗಿ ಇದೇನು ಅಷ್ಟು ಮಕ್ಕಳಿಗೆ ಜೀರ್ಣ ಆಗೋದು ಕಷ್ಟ ಆಗಲ್ಲ, ಈಸಿಯಾಗಿ ಜೀರ್ಣ ಕೂಡ ಆಗುತ್ತೆ. ಹಾಗಾಗಿ ಈ ರೆಸಿಪಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಈ ಥರ ಟ್ರೈ ಮಾಡಿ ನೀವು ಕೂಡ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಂದು 1K ಬೇಗ ಸಬ್ಸ್ಕ್ರಿಪ್ಷನ್ ಆಗಲಿ ಅಂತ. ನೆಕ್ಸ್ಟ್ ಇದೇ ಥರ ಒಳ್ಳೆ ಹೆಲ್ದಿ ರೆಸಿಪೀಸು ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಸಿ ಯು ಆನ್ ದ ನೆಕ್ಸ್ಟ್ ವೀಡಿಯೋ.